ಶಕ್ತಿ ಕೇಂದ್ರ ವಿಧಾನಸೌಧಕ್ಕೂ ನಕಲಿ ಪಾಸ್ಗಳ ಹಾವಳಿ ಜಾಸ್ತಿಯಾಗಿದೆ. ನಕಲಿ ಪಾಸ್ ಅನ್ನು ಬಳಸಿ ವಿಧಾನಸೌಧದಲ್ಲಿ ವ್ಯವಹಾರ ಮಾಡಲಾಗ್ತಾ ಇದೆ. ವಿಧಾನಸೌಧ ಎಂಟ್ರಿ ಆಗೋದಕ್ಕೆ ನಕಲಿ ಪಾಸ್ಗಳನ್ನು ಬಳಕೆ ಮಾಡಲಾಗ್ತಾ ಇದೆ. ತಿಪ್ಪೇರುದ್ರಪ್ಪ ಕೇಸ್ ಬಳಿಕ ಇದೀಗ ಭದ್ರತಾ ಸಿಬ್ಬಂದಿಗಳು ಎಚ್ಚೆತ್ತಿದ್ದಾರೆ. ವಿಧಾನಸೌಧಕ್ಕೆ ಎಂಟ್ರಿ ಆಗಬೇಕಂದ್ರೆ ಪಾಸ್ ಕಡ್ಡಾಯ. ಆದರೆ ಈ ಒಂದು ಪಾಸ್, ಒರಿಜಿನಲ್ ಪಾಸ್ ಅಲ್ಲ, ನಕಲಿ ಪಾಸ್ಗಳು, ನಕಲಿ ಪಾಸ್ಗಳನ್ನು ಬಳಸಿ ವಿಧಾನಸೌಧಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ಮೊನ್ನೆ ನಡೆದಂಥ ಒಂದು ಘಟನೆಯಿಂದ ಭದ್ರತಾ ಸಿಬ್ಬಂದಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಸಿಸಿಬಿ ಜಂಟಿ ಕಮಿಷನರ್ ಡಾಕ್ಟರ್ ಶರಣಪ್ಪ ಅವರ ನೇತೃತ್ವದಲ್ಲಿ ಭದ್ರತೆಯನ್ನು ಪರಿಶೀಲಿಸಲಾಗಿದೆ. ವಿಧಾನಸೌಧಕ್ಕೆ ಬರುವಂಥ ಪ್ರತಿಯೊಬ್ಬರ ಬಗ್ಗೆಯೂ ಬಿಗಿ ತಪಾಸಣೆಯನ್ನು ಮಾಡಿ ಕೇವಲ ನಾಲ್ಕೇ ದಿನದಲ್ಲಿ 300ಕ್ಕೂ ಹೆಚ್ಚು ನಕಲಿ ಪಾಸ್ಗಳನ್ನು ಪತ್ತೆ ಹಚ್ಚಲಾಗಿದೆ. ಯಾವ ರೀತಿಯಾಗಿ ಅಧಿಕೃತ ಪಾಸ್ ಕಲರ್ ಜೆರಾಕ್ಸ್, ಒರಿಜಿನಲ್ ಪಾಸ್ ತರಬೇಕು, ಇವರು ಕಲರ್ ಜೆರಾಕ್ಸ್ ತಂದುಬಿಡ್ತಾರೆ ಪಾಸ್ದು, ಓಲ್ಡ್ ಪಾಸ್ಗಳನ್ನು ತರ್ತಾ ಇದ್ದಾರೆ, ಅದೀಗ ಮಾನ್ಯತೆ ಇರೋದಿಲ್ಲ, ಅವಧಿ ಮುಗಿದ ಪಾಸ್ಗಳನ್ನು ತರ್ತಾ ಇದ್ದಾರೆ. ಎಮ್ ಎಲ್ ಎ ಎಮ್ ಎಲ್ ಸಿಗಳಿಗೆ ನೀಡುವಂಥ ಪಾಸ್ಗಳನ್ನು ಕಲರ್ ಜೆರಾಕ್ಸ್ ಮಾಡಿಸಿ ಅದನ್ನು ತೋರಿಸ್ಕೊಂಡು ಬರ್ತಾ ಇದ್ದಾರೆ. ವಾಹನಗಳ ನಕಲಿ ಪಾಸ್ಗಳನ್ನು ಪತ್ತೆ ಹಚ್ಚಿದ್ದಾರೆ ಪೊಲೀಸರು, ನಕಲಿ ಪಾಸ್ಗಳನ್ನು ಸೀಜ್ ಮಾಡಿದ್ದಾರೆ. ಹಲವು ರಾಜಕಾರಣಿಗಳ ಬೆಂಬಲಿಗರು ಈ ರೀತಿಯಾಗಿ ನಕಲಿ ಪಾಸ್ಗಳನ್ನು ಬಳಸ್ತಾ ಇದ್ದಾರೆ. ನಕಲಿ ಪಾಸ್ ಹಿಂದಿನ ಉದ್ದೇಶವನ್ನು ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸರು. ಇದು ಬಹಳ ಡೇಂಜರ್, ಬಹಳ ಡೇಂಜರ್ ಇದು. ಇದರ ಬಗ್ಗೆ ಪೊಲೀಸ್ ಇಲಾಖೆ ಈಗ ಕ್ರಮವನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದೆ. ಮೊನ್ನೆ ತಿಪ್ಪೇರುದ್ರಪ್ಪ ಅನ್ನೋರು ವಿಧಾನಸೌಧದ ಒಳಗೆ ಎಂಟ್ರಿ ಕೊಟ್ಟಿದ್ದಲ್ಲದೆ ಸದನದ ಒಳಗೂ ಎಂಟ್ರಿ ಕೊಟ್ಟಿದ್ದಲ್ಲದೆ ಆನ್ ದ ಫ್ಲೋರ್ ಆಫ್ ದಿ ಹೌಸ್ ಬಂದು ಒಬ್ಬ ಎಮ್ ಎಲ್ ಎ ಕುಳಿತುಕೊಳ್ಳುವಂಥ ಜಾಗದಲ್ಲಿ ಆರಾಮಾಗಿ ಕೂತ್ಕೊಂಡು ಬಜೆಟನ್ನು ನೋಡಿದ್ದಾರೆ. ಆರಾಮಾಗಿ ಕೂತ್ಕೊಂಡು ಹೇಗೆ ಹೋದರೂ ಒಳಗೆ ಗೊತ್ತಿಲ್ಲ, ಉತ್ತರ ಕೇಳಿದರೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇದರ ನಡುವೆ ನಕಲಿ ಪಾಸ್ಗಳನ್ನು ತೋರಿಸಿ, ಯಾಕಂದರೆ ವಿಧಾನಸೌಧದ ಒಳಗೆ ಹೋಗಬೇಕಂದ್ರೆ ಪಾಸ್ ಕಡ್ಡಾಯವಾಗಿರಬೇಕು. ವಿಧಾನಸೌಧವೇ ಕೊಡುವಂಥ ಸಚಿವ ವಿಧಾನಸೌಧ ಕೊಡುವಂಥ ಒಂದು ಪಾಸ್ ಇರುತ್ತೆ, ಆ ಪಾಸನ್ನು ತಗೊಂಡು ಪಾಸನ್ನ ತೋರಿಸಿನೇ ಒಳಗೆ ಹೋಗಬೇಕು, ಅದು ಯಾವುದೇ ಗೇಟ್ ಆಗಿರ್ಬೋದು. ಆದರೆ ನೋಡಿ ನಕಲಿ ಪಾಸ್ಗಳನ್ನು ಹೆಂಗೆ ಸೀಸ್ ಮಾಡಿದ್ದಾರೆ ಅನ್ನುವಂಥದ್ದು. ಎಕ್ಸ್ ಎಮ್ ಎಲ್ ಎಗಳದೆಲ್ಲ ತೊಗೊಂಬಂದ್ಬಿಟ್ಟು ಅವರೇ, ಎಕ್ಸ್ ಎಮ್ ಎಲ್ ಎಗಳದಲ್ಲ, ಅದು ಎಕ್ಸ್ ಎಮ್ ಎಲ್ ಎನೂ ಅಲ್ಲ, ಅವ್ರ ಬೆಂಬಲಿಗರು. ಆಮೇಲೆ ಅವಧಿ ಮುಗಿದಿರ್ತಕ್ಕಂಥದ್ದು ಮತ್ತು ಹಳೆ ಈ ಶಾಸಕರುಗಳು ಅಥವಾ ಮಾಜಿ ಶಾಸಕರುಗಳ ಪಾಸ್ ಇರುತ್ತಲ್ಲ, ಅದನ್ನು ಕಲರ್ ಜೆರಾಕ್ಸ್ ಮಾಡ್ಕೊಂತ ಅಂದ್ಬಿಟ್ಟಿರ್ತಾರೆ ಒರಿಜಿನಲ್ ರೀತಿಯಲ್ಲಿ ತೋರಿಸ್ಲಿಕ್ಕೆ. ಸೊ ಇಷ್ಟನ್ನು ಈಗ ಸೀಸ್ ಮಾಡಿರ್ತಕ್ಕಂಥದ್ದು. ಸೊ ಭದ್ರತೆಯನ್ನು ಮತ್ತಷ್ಟು ಜಾಸ್ತಿ ಮಾಡಬೇಕಾಗಿದೆ.